ತುಮಕೂರಿನ ವಸಂತ ನರಸಾಪುರದಲ್ಲಿರುವಂತಹ ಕಾರ್ಖಾನೆಯೊಂದರಲ್ಲಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ವಸಂತ ನರಸಾಪುರ ಟೀಮೇಕ್ ಕಾರ್ಖಾನೆಯಲ್ಲಿ ಕಾರ್ಮಿಕ ಸಾವನ್ನಪ್ಪಿರುವಂತದ್ದು. ತುಮಕೂರಿನ ಭೀಮಸಂದ್ರದ ನಿವಾಸಿ ಧ್ರುಪದ 19 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. ನಿನ್ನೆ ತಡರಾತ್ರಿ 8 ಗಂಟೆಗೆ ಫ್ಯಾಕ್ಟರಿಯ ಕೆಲ ಸಹೋದ್ಯೋಗಿಗಳೊಂದಿಗೆ ಜಗಳ ನಡೆದಿತ್ತು ಅನ್ನೋಂತಹ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಮೃತನ ಸಂಬಂಧಿಕರು. ಏನೋ ಕುಸಿದು ಬಿದ್ದು ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಂಬಂಧಿಕರು ಆರೋಪವನ್ನ ಮಾಡಿರುವಂತದ್ದು. ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತುಮಕೂರಿನ ವಸಂತ ನರಸಾಪುರದಲ್ಲಿರುವಂತಹ ಕಾರ್ಖಾನೆಯೊಂದರಲ್ಲಿ ಈತ ಕೆಲಸ ಮಾಡ್ತಿದ್ದ. ಕೇವಲ 19 ವರ್ಷದ ಯುವಕ ದ್ರುಪದ ಸಾವನ್ನಪ್ಪಿದ್ದಾನೆ. ಈತ ತುಮಕೂರಿನ ಭೀಮಸಂದ್ರದ ನಿವಾಸಿ. ಆದರೆ ನಿನ್ನೆ ಫ್ಯಾಕ್ಟರಿಯ ಬಳಿ 8 ಗಂಟೆ ಸುಮಾರಿನಲ್ಲಿ ಏನೋ ಒಂದಷ್ಟು ಸಹೋದ್ಯೋಗಿಗಳ ಜೊತೆ ಜಗಳವಾಗಿತ್ತು ಅನ್ನುವಂತಹ ಮಾಹಿತಿಯನ್ನ ಕೂಡ ಸಂಬಂಧಿಕರು ಕೊಟ್ಟಿರುವಂತದ್ದು. ಆದರೆ ಈ ಒಂದು ಕಾರ್ಖಾನೆಯವರು ಒಂದು ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಸದ್ಯ ಕೋರಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮೃತನ ಸಾವಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಕೂಡ ಕುಟುಂಬಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಘಟನೆಯ ಬಳಿಕ ರಾತ್ರಿ ಪೂರಾ ಸಿದ್ಧಗಂಗಾ ಆಸ್ಪತ್ರೆಯ ಮುಂಭಾಗ ಇತ್ತು ಈ ಒಂದು ಮೃತದೇಹ. ಸದ್ಯ ಮೃತದೇಹವನ್ನ ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ. ತುಮಕೂರಿನ ಇಂಡಸ್ಟ್ರಿಯಲ್ ಏರಿಯಾ ವಸಂತ ನರಸಾಪುರದಲ್ಲಿರುವಂತಹ ಕಾರ್ಖಾನೆಯೊಂದರಲ್ಲಿ ಈತ ಕೆಲಸ ಮಾಡ್ತಿದ್ದ. ಟೀಮೇಕ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಟೀಮೇಕ್ ಅನ್ನೋಂತಹ ಹೆಸರಿನಲ್ಲಿರುವ ಕಾರ್ಖಾನೆಯಲ್ಲಿ ಈತ ಕೆಲಸ ಮಾಡ್ತಿದ್ದ. ಈತ ಕೇವಲ 19 ವರ್ಷದವನು. ಆದರೆ ಯಾಕೀತ ಸಾವನ್ನಪ್ಪಿದ್ದಾನೆ ಅನ್ನೋಂತಹ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ. ಎಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಮೃತನ ಸಂಬಂಧಿ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ಏನಾಗಿತ್ತು ದ್ರುಪದ ಅವರಿಗೆ ಸಾವನ್ನಪ್ಪಿರುವುದಕ್ಕೆ ನಿಖರ ಮಾಹಿತಿ ಏನಾದ್ರೂ ತಿಳಿದು ಬಂದಿದ್ಯಾ? ಹೇಗೆ ಮೇಡಮ್? ನಮ್ಗೆ ಇದ್ದಿದ್ದ ಮಾಹಿತಿ ಪ್ರಕಾರ ನಿನ್ನೆ ರಾತ್ರಿ ಎಲ್ಲ ಅವ್ರು ಹೇಳಿದ್ದು ಏನೋ ಆ ಫ್ಯಾಕ್ಟರಿಯಲ್ಲಿ ಕುಸ್ತು ಬಿದ್ದ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಪಂಚಿಂಗ್ ಮಾಡುವಾಗ ಶೂ ಹಾಕೋಣವಾಗ ಬಿದ್ದ ಅಂತಾರೆ ಎಲ್ಲ ಹೇಳಿ ಸಿದ್ಧಗಂಗಾ ಹಾಸ್ಪಿಟಲ್ ತಗೊಂಬಂದಿದ್ದಾರೆ ರಾತ್ರಿ ಅವ್ರದೇ ಆಂಬ್ಯುಲೆನ್ಸ್ ಅಲ್ಲಿ. ಓಕೆ ಸರ್, ಸುಮಾರು ಎಷ್ಟು ವರ್ಷದಿಂದ ಈ ಒಂದು ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಿದ್ರು? ಒಂದು ವರ್ಷದಿಂದ. ಓಕೆ, ನಿಮಗೆ ಸರ್ ಯಾರು ಒಂದು ಮಾಹಿತಿಯನ್ನ ಕೊಟ್ಟಿದ್ದು ಜಗಳ ಆಗಿತ್ತು ಸಹೋದ್ಯೋಗಿಗಳೊಂದಿಗೆ ಅಂತ ಅನ್ನೋ ಮಾಹಿತಿ ಕೊಟ್ಟಿದ್ಯಾರು? ಬೆಳಿಗ್ಗೆ ನಾವು 10 ಗಂಟೆಗೆ ಆಲ್ಮೋಸ್ಟ್ ಪೋಸ್ಟ್ ಮಾರ್ಟಮ್ ಇಲ್ಲಿಗೆ ಹಾಸ್ಪಿಟಲ್ ತರಕ್ ರೆಡಿ ಆಗ್ತಿದ್ದ ಮೇಡಮ್. ಓಕೆ, ಅವಾಗ ಅಲ್ಲಿ ಅವ್ರ ಜೊತೆಲಿ ಕೆಲಸ ಮಾಡೋ ಹುಡುಗ ಹೆಸರು ಹೇಳಿಲ್ಲ, ಅವ್ನ ನನ್ ದಯವಿಟ್ಟು ಒಂದು ಕೈ ಮುಗಿದು ಆಂಬ್ಯುಲೆನ್ಸ್ ಹತ್ರ ಅವ್ರ ಹೆಂಗಸರುಗಳ ಹತ್ರ ಎಲ್ಲಾರ ಹತ್ರನು ಈ ತರ ಗಲಾಟೆ ಆಯ್ತು, ಹೊಡೆದ್ರು ಅವರು ಬೀಜಕ್ ಹೊತ್ತು ಸತ್ತೋಗೋಣ ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟ. ಸರ್ ಇವರು ಕೆಲಸ ಟೈಮಿಂಗ್ಸ್ ಏನಿತ್ತು ದ್ರುಪದ ಅವ್ರು ನಾರ್ಮಲ್ ಆಗಿ ಯಾವೊಂದು ಟೈಮ್? ನಿನ್ನೆ ಇದ್ದಿದ್ದು ಸೆಕೆಂಡ್ ಶಿಫ್ಟ್ ಮೇಡಮ್, ಮಧ್ಯಾಹ್ನ 2ರಿಂದ ಸಂಜೆ ರಾತ್ರಿ 11. ಓಕೆ, ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ಯಾರು ರಾತ್ರಿ ಬಂದಿಲ್ಲ ಅನ್ನಕ್ಕೆ ಸುಮಾರು ಎಷ್ಟೊತ್ತಾಗಿತ್ತು ನೀವು ಅವ್ನ? ಇಲ್ಲ ಇಲ್ಲ, ಆ ಹಾಸ್ಪಿಟಲ್ ಇಂದ ಅವ್ರ ಫ್ಯಾಮಿಲಿಗೆ ಫೋನ್ ಮಾಡಿದ್ದಾರೆ ತಂದೆಯವ್ರಿಗೆಲ್ಲ. ಓಕೆ, ಅವ್ರನ್ನ ಹಾಸ್ಪಿಟಲ್ ಸೇರಿಸಿದ್ದಾದ್ರು ಯಾರು? ಹಾಸ್ಪಿಟಲ್ ಅವರೇ ಕರ್ಕೊಂಡ್ ಬಂದಿದ್ದಾರೆ ಅವ್ರದೇ ಆಂಬ್ಯುಲೆನ್ಸ್ ಅಲ್ಲಿ. ಅವ್ರದೇ ಆಂಬ್ಯುಲೆನ್ಸ್ ಅಲ್ಲಿ ಕಂಪ್ನಿ ಆಂಬ್ಯುಲೆನ್ಸ್ ಇಂದನೇ ಕರ್ಕೊಂಡ್ ಬಂದಿದ್ದಾರೆ, ಬಟ್ ಸಿದ್ಧಗಂಗಾ ಹಾಸ್ಪಿಟಲ್ ಅಲ್ಲಿ ಅಳಿಗೆ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಓಕೆ, ಈ ತರ ಡೆತ್ ಆಗಿದೆ ಅಂತ ಆಚೆನೆ ಇತ್ತು. ಬೆಳಿಗ್ಗೆ ತನಕ ಆಂಬ್ಯುಲೆನ್ಸ್ ಅಲ್ಲಿ ಇತ್ತು ಬಾಡಿ ಹಾಸ್ಪಿಟಲ್ ಹತ್ರ, ಸಿದ್ಧಗಂಗಾ ಹಾಸ್ಪಿಟಲ್ ಹತ್ರ. ಇವಾಗ ಫ್ಯಾಕ್ಟರಿ ಅವರು ಏನಂತ ಹೇಳ್ತಿದ್ದಾರೆ? ಯಾರು ಫ್ಯಾಕ್ಟರಿ ಅವರು ಏನೇನು ಹೇಳ್ತಾ ಇದ್ದಾರೆ ಕಾರ್ಖಾನೆ ಅವರು? ಫ್ಯಾಕ್ಟರಿ ಅವರು ಅವತ್ ಬೆಳಿಗ್ಗೆಯಿಂದನು ನಿನ್ನೆಯಿಂದ ಅದೇ ಹೇಳಿರೋದು ಅವರು, ಇದಾಗಿ ಸುತ್ತ ಬಿದ್ದ ಸತ್ತೋಗಿದ್ದಾನೆ ಹಾರ್ಟ್ ಅಟ್ಯಾಕ್ ಅಂತ, ಮೂಗಲ್ಲಿ ಬಾಯಲ್ಲಿ ಎಲ್ಲ ರಕ್ತ ಬಂದೈತೆ ಮೇಡಮ್, ಅದೇನನ್ನ ಹಾರ್ಟ್ ಅಟ್ಯಾಕ್ ಅಂತ ಯಾರನ್ನ ಹೇಳ್ತಾರೆ. ಪೊಲೀಸ್ ತನಿಖೆಗೆ ನೀವು ಯಾವ ರೀತಿ ಒಂದು ಸಹಕರಿಸ್ತಿದ್ದೀರಾ?
ಖಂಡಿತವಲ್ಲ ನೋಡಿ, ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ, ಅದೆಲ್ಲ ಸಹಕಾರ ಕೊಟ್ಟಿದೀವಿ, ನಡೀತಾ ಇದೆ, ಪೋಸ್ಟ್ ಮಾರ್ಟಮ್ ನಡೀತಾ ಇದೆ, ಇಲ್ಲೇ ಇದೀವಿ ಅಕ್ಕಿ ಹತ್ರನೇ. ಸರ್, ಇನ್ನು ಪೋಸ್ಟ್ ಮಾರ್ಟಮ್ ಏನು ಮುಗ್ದಿಲ್ವಾ? ಇನ್ನು ಮುಗ್ದಿಲ್ಲ, ನಡೀತಾ ಇದೆ ಮೇಡಮ್. ಓಕೆ ಸರ್, ಧನ್ಯವಾದ. ಈಗ ನಡೀತಾ ಇದೆ. ಓಕೆ ಸರ್, ಧನ್ಯವಾದಗಳು. ಬಟ್ ಮಂಗಳೂರು ಮೂಲದ ಹುಡುಗರು ಪಕ್ಕಾ ಗಲಾಟೆ ಆಗಿ ಮೂರು ಜನ ಹುಡುಗರು ಹೊಡೆದಿರೋದನ್ನ ನ್ಯೂಸ್ ಅಂತೂ ಪಕ್ಕಾ ಇದೆ ಮೇಡಮ್. ಸರ್, ಮುಂಚೆ ಏನಾದ್ರೂ ಈ ತರ ಗಲಾಟೆ ಏನಾದ್ರು ನಡೀತಾ ಇದೆ? ಪಾಪ, ಬಹಳ ಸಾಧು ಹುಡುಗ ಅಂದ್ರೆ ಬಹಳ ಒಳ್ಳೆ ಹುಡುಗ ಮೇಡಮ್ ಅವನು. ಯಾರು ನಮ್ಮ ಊರಲ್ಲೂ ನಮ್ಮ ಒಂದು ಹುಡುಗರ ಜೊತೆನೂ ತಂಟೆ ಇಲ್ಲ, ಅವ್ನು ಪಾಡ್ಕೊಂಡು ಬರೋನ್ ಕೆಲ್ಸಕ್ಕೆ ಹೋಗೋಣ. ಅಂದ್ರೆ ಮುಂಚೆ ಏನಾದ್ರೂ ಹೇಳಿದ್ರೆ ಈ ತರ ಏನಾದ್ರೂ ಕಿರಿಕಿರಿ? ಯಾವುದೂ ಇಲ್ಲ, ಯಾವುದೇ ಕಾರಣಕ್ಕೂ ಯಾವತ್ತೂ ಇಲ್ಲ. ಓಕೆ, ನಿಮ್ಗೆ ಯಾರ್ಮೇಲಾದ್ರೂ ಅನುಮಾನ ಇದೆಯಾ? ಅದೇ ನಮ್ಗೆ ಅಲ್ಲಿಂದ ಇದ್ರ ಪ್ರಕಾರ ಯಾರೋ ಮೂರು ಜನ ಹೊಸಬ್ರು ಮಂಗಳೂರು ಮೂಲದ ಹುಡುಗರು ರೀಸೆಂಟ್ ಆಗಿ ಸೇರ್ಕೊಂಡಿದ್ದಾರೆ, ಹೊಡೆದ್ರು ಅಂತಾನೆ ಕ್ಲಿಯರ್ ನಮ್ಗಿರೋದು ನ್ಯೂಸ್. ಅಂದ್ರೆ ಸಿಸಿ ಟಿವಿ ಕ್ಯಾಮ್ರಾ ಏನು ಇಲ್ವಾ? ಈಗ ಅಲ್ಲಿ ಹೋಗಿದಾರೆ ಮೇಡಮ್, ಅವ್ರು ಇದ್ ಮಾಡಿರ್ಲಿಲ್ಲ ಫಸ್ಟ್. ಈಗ ಇಬ್ರು ನಮ್ಮ ಅವ್ರ ಹುಡುಗನ್ ಚಕ್ಕಪ್ಪ ಅವ್ರ ಮಾವ ಇಬ್ರು ಅಲ್ಲಿ ಹೋಗಿದ್ದಾರೆ, ಪೊಲೀಸ್ ಹೋಗಿದ್ದಾರೆ ಚೆಕ್ ಮಾಡೋದು. ಓಕೆ ಸರ್, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹತ್ತೊಂಬತ್ತು ವರ್ಷದ ಯುವಕ ಏನೋ ಮನೆಗೆ ಆಧಾರ ಆಗ್ತಾನೆ ಅನ್ನೋಂತಹ ನಂಬಿಕೆನಲ್ಲಿರ್ತಾರೆ. ಆದ್ರೆ ಈ ಒಂದು ಕಾರ್ಖಾನೆಯಲ್ಲಿ ಏನೆಲ್ಲ ನಡೀತು, ಯಾಕೆ ಈ ರೀತಿ ಆಯ್ತು ಏನೂ ಕೂಡ ಗೊತ್ತಿಲ್ಲ. ಮನೆಯವ್ರು ಹೇಳೋ ಪ್ರಕಾರ ತುಂಬಾ ಸಾಧು ಯುವಕ, ಯಾರ ಜೊತೆನೂ ಕೂಡ ಹೋಗ್ತಾ ಇರ್ಲಿಲ್ಲ, ಯಾರ ಜೊತೆ ಕೂಡ ಆತರ ಕಿರಿಕಿರಿ ಏನು ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾ ಇದಾರೆ. ಆದರೆ ಇಲ್ಲೊಂದು ಪ್ರಶ್ನೆ ಮೂಡೋದೇನಪ್ಪಾ ಅಂದ್ರೆ, ಕಾರ್ಖಾನೆಯವರು ಯಾಕೆ ಈ ರೀತಿ ಒಂದು ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಅಂತ? ಯಾರೋ ಒಬ್ರು ಫ್ಯಾಕ್ಟರಿ ಅವರು ಇವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಯಾರೋ ಒಬ್ರು ಸಹೋದ್ಯೋಗಿ ಇವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಗಲಾಟೆ ನಡೆದಿದೆ, ಅದಾದ ನಂತರ ಇವನು ಸಾವನ್ನಪ್ಪಿದ್ದಾನೆ ಅಂತ. ಆದ್ರೆ ಯಾವುದೇ ರೀತಿ ಗಲಾಟೆ ನಡೆದಿದ್ರು ಕೂಡ ಸಾಕ್ಷ್ಯವನ್ನ ಮುಚ್ಚಿ ಹಾಕಲು ಸಾಧ್ಯ ಇರೋದಿಲ್ಲ, ಯಾಕಂದ್ರೆ ಸಿಸಿ ಟಿವಿ ಕ್ಯಾಮ್ರಾ ಇರುತ್ತೆ ಒಂದು ಫ್ಯಾಕ್ಟರಿನಲ್ಲಿ. ಅದೇ ರೀತಿ ಯಾರ ಜೊತೆ ಜಗಳ ಆಗುತ್ತೆ ಅಷ್ಟೆಲ್ಲ ಕಾವಲಿರುತ್ತೆ, ಕಣ್ಗಾವಲಿರುತ್ತೆ. ಅಲ್ಲೂ ಕೂಡ ಒಂದ್ ಕಡೆ ಗೊತ್ತಾದ್ರೆ ಇನ್ನೇನು ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇದೆ. ಆ ಒಂದು ವರದಿ ಬಂದ ನಂತರ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಬೆಳಕಿಗೆ ಬರಬೇಕಾಗಿದೆ.